ಒಂಬತ್ತು ಬಾರಿ ಸ್ಪರ್ಧೆ ಎಂಟು ಬಾರಿ ವಿಜಯಮಾಲೆ ಶಿಷ್ಯರ ವಿರುದ್ಧದ ಸಮರವನ್ನ ಈ ಬಾರಿ ಗೆಲ್ತಾರ ದೇಶಪಾಂಡೆ ಸುನೀಲ್ ಗೋಟ್ನೆಕರ್ ವಿರುದ್ಧ ಹೊಸ ಪಟ್ಟು ಹಾಕ್ತಾರ ದೇಶಪಾಂಡೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ರಿಶು ಮಸಾಲಾ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸುನಿಲ್ ಹೆಗ್ಡೆ ಮತ್ತೆ ಗೋಟ್ನೇಕರ್ ವಿರುದ್ಧ ಹೌದು ಕೂಡ ಅವ್ರ ಜೊತೆಗೆ ಇದ್ದವ್ರು ಇಬ್ರು ಕೂಡ ಗೋಟ್ನೆಕರ್ ಈಗ ಹೊರಗಡೆ ಜೆಡಿಎಸ್ ಗಾಗಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಟಿಕೆಟ್ ನನಗೆ ಬೇಕು ಅಂತ ಗೋಟ್ನೆಕರ್ ಕಾಯ್ತಾ ಇದ್ರಿ ಎಷ್ಟು ವರ್ಷ ಎಂಟು ಸಲ ಗೆದ್ದಿದ್ದೀರಾ ಒಂಬ ಚುನಾವಣೆ ನಿಂತಿದ್ದೀರಾ ಅವಕಾಶ ಕೊಡಿ ಇಲ್ಲ ದೇಶಪಾಂಡೆ ಅವರು ಕೂಡ ಲಾಸ್ಟ್ ಕಾರ್ಡ್ ಹತ್ರ ರೈತರ ನನ್ನ ಕಡೆ ಚುನಾವಣೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಒಂದ್ ಕಡೆ ಸುನಿಲ್ ಹೆಗ್ಡೆ ಎಲ್ಲಾ ಒಬ್ಬೊಬ್ರು ಮೂವತ್ತು ವರ್ಷ ನಲವತ್ ವರ್ಷ ಗುಟ್ಟ ಹೊರ್ಕೊಂಡು ಕುತ್ಕೊಬಿಟ್ರೆ ಉಳಿದ ಕಾರ್ಯಕರ್ತರ ಕತೆ ಏನು ಹೌದು ಎಲ್ಲ ಹೌದು ಒಂದು ಇರಬೇಕು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎರಡ್ ಸಾವಿರ ಮೇಲೆ ಚುನಾವಣೆ ಕಂಟೆಸ್ಟೇ ಮಾಡಂಗಿಲ್ಲ ಇಲ್ಲ ಆಯ್ಕೆ ಆದ್ಮೇಲೆ ಮತ್ತೆ ಬರಂಗ್ ನಿಲ್ಲಂಗಿಲ್ಲ ಅಂತ ಏನೋ ಮಾಡಬೇಕು ತಪ್ಪಾಗಿದೆ ಭಾಳ ನಮ್ಮಲ್ಲಿ ವ್ಯವಸ್ಥೆ ನೆಕ್ಸ್ಟ್ ಮುಂದೆ ಹೌದು ಅಂತ ಬಿಡ್ತಾರೆ ಗೆಲ್ಲದಲ್ಲಾಬಿಡ್ತಾರ ಬಿದ್ದು ಅದೊಂದು ಆಸ್ತಿ ಏನಾರ ಹಂಗೆ ಆದಾಯ ಇಲ್ಲದೆ ಆದಿ ಮೀರಿದ ಆಸ್ತಿಗಳಿಗೆ ಆದ್ರೆ ಆದಾಯ ಮೀರಿದ ಆಗಬೇಕು ನಿಜ ಅವಕಾಶ ಕೊಡಬಾರದು ಇಲ್ಲ ಅಮೆರಿಕ ತರ ಫ್ರೀ ಎಜುಕೇಶನ್ ಫ್ರೀ ಹೆಲ್ತ್ ಮಾಡಿ ಬಿಸಾಕ್ಬೇಕು ಫ್ರೀ ಎಜುಕೇಶನ್ ಫ್ರೀ ಹೆಲ್ತ್ ಆಗುತ್ತಾ ಮಾಡಬೇಕು ಅಮೆರಿಕದವ್ರು ಮಾಡ್ತಾರೆ ನಮ್ಮಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಜನಸಂಖ್ಯೆ ನಮ್ಮಲ್ಲೂ ಮಾಡಬಹುದು ಕೊಡಿ ನೀವು ಎಜುಕೇಶನ್ ಫ್ರೀ ಕೊಡಿ ಸಾರಿಗೆ ಫ್ರೀ ಕೊಡಿ ಮನೆಗೊಂದೇ ಆಸ್ಪತ್ರೆ ಕೊಡಿ ಎರಡು ಮಾಡ್ಕೊಳ್ಳಿ ಮದ್ವೆ ಮಾಡ್ಕೊಡ್ತಾರೆ ಫ್ರೀ ಆಗಿದ್ದೀವಿ ಮುಂದುವರ್ಸಿ ದೇಶಪಾಂಡೇಶ್ವರ್ ಕಂಡ್ರೆ ಘೋಟ್ನೆ ಕಾರ್ ಏನ್ ಮಾಡ್ತಾರೆ ಎರಡ್ ಸಾವಿರದ ಎಂಟರ ಶಾಸಕರಾಗಿದ್ದವರು ಸುನಿಲ್ ಹೆಗಡೆ ಅವರು ಕೂಡ ದೇಶಪಾಂಡೆ ಜೊತೆಯಲ್ಲಿ ಇದ್ದವರು ಇನ್ನೊಂದ್ ಕಡೆ ಘೋಟ್ನೆ ಪ್ರಬಲ ಮರಾಠ ಸಮುದಾಯದ ಮತಗಳು ಮರಾಠ ಸಮುದಾಯದವರು ಕೂಡ ಸಭೆ ಮಾಡ್ರಿ ಏನು ಸಂಪೂರ್ಣವಾಗಿ ನಾವು ಗೋಟ್ನೆಕರ್ ಕಡೆ ಹೋಗಲ್ಲ ನಮ್ಮ ಒಲವು ದೇಶಪಾಂಡೆ ಪರ ಅಂತ ಇಷ್ಟಾದರೂ ಕೂಡ ಒಂದ್ ಕಡೆ ಸುನೀಲ್ ಹೆಗಡೆ ಮತ್ತೆ ಒಂದ್ ಕಡೆ ಗೋಟ್ನೆಕರ್ ಇಬ್ಬರ ಸ್ಪರ್ಧೆಯನ್ನ ಎದುರಿಸಬೇಕಾದ ಅನಿವಾರ್ಯತೆ ದೇಶಪಾಂಡೆಗೆ ಈ ಬಾರಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಸುನಿಲ್ ಹೆಗ್ಡೆ ಅನುಕೂಲ ಆಗ್ಬೋದು ಅಲ್ವಾ ಹಿಂಗೆ ಅಂತಂದ್ರೆ ಸುನೀಲ್ ಹೆಗ್ಡೆ ಜೆಡಿಎಸ್ ಇಂದ ದೇಶಪಾಂಡೆವ್ರನ್ನ ಸೋಲ್ಸಿದ್ರು ನಂತರ ಹದಿಮೂರಲ್ಲಿ ಹದಿನೆಂಟರಲ್ಲಿ ದೇಶಪಾಂಡೆ ಅವ್ರಿಂದ ಸೋತರು ಹದಿಮೂರಲ್ಲಿ ಜೆಡಿಎಸ್ ಇಂದ ಹದಿನೆಂಟಲ್ಲಿ ಬಿಜೆಪಿ ಸುನೀಲ್ ಹೆಗಡೆ ಸೋತ್ರು ಅದೆಲ್ಲ ಐದಾರು ಸಾವಿರ ಅಂತರ ಅಷ್ಟೇ ಏನ್ ಇಪ್ಪ ಇಪ್ಪತ್ ಸಾವಿರ ಮೂವತ್ತು ಸಾವಿರ ಅಂತ ಏನಿಲ್ಲ ಈಗ ಗೋಟ್ನೇಕರ್ ಇದುವರೆಗೂ ಬೆಂಬಲವಾಗಿ ದೇಶಪಾಂಡೆ ನಿಂತಿದ್ರು ಈಗ ಅವರು ಅವರಿಂದ ಹೊರಗಡೆ ಹೋಗಿದ್ದಾರೆ ಆ ಮತ ಕಾಂಗ್ರೆಸ್ ಇಂದ ಕಿತ್ಕೊಂಡು ಹೋಗ್ತಾರೆ ಸುನಿಲ್ ಹೆಗಡೆ ಆರಾಮಾಗಿ ಹಳಿಯಾಳದಲ್ಲಿ ಗೆದ್ಕೊಂಡು ಬಿಜೆಪಿ ಬಾಟ ಅಳ್ಳಾಡ್ಸ್ತಾರೆ ನನ್ ಗೆದ್ದೆ ನನ್ ಗೆದ್ದೆ ಅಷ್ಟೇ ಆಗಬಹುದು ನೆಕ್ಸ್ಟ್ ಎಸ್ ವೀಕ್ಷಕರ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗ್ಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅಂತ ತಿಳ್ಸಿ ವಿಡಿಯೋ ಕೊನೆಯಲ್ಲಿ ನಮ್ಮ ಕಳಕಳಿ ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರ್ ಗೋಟ್ ಹಾಕ್ಬೇಡಿ ಯೋಗ್ಯರು ಅಂತಂದ್ರೆ ಯಾರು ಇಪ್ಪತ್ನಾಲ್ಕು ಗಂಟೆ ಇದ್ದು ನಿಮ್ಮ ಕ್ಷೇತ್ರದಲ್ಲಿ ರೀತಿ ಕೆಲಸ ಮಾಡ್ತಾರೆ ಶಾಸಕರು ದೇವರಾಗ್ಬಿಡ್ತಾರೆ ಗೆದ್ದ ಮೇಲೆ ಏ ಯಾರೋ ಅವನು ಮತ್ತೆ ಅಲ್ಲಿ ಅವ್ರದ್ದು ಬಾರ್ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ದಂಧೆ ಮಾಡಿರ್ತಾರೆ ದಯವಿಟ್ಟು ಅಂತವ್ರು ಗೋಟಾಕ್ಬಿ ಶಾಸಕನಾಗಿ ನಿಮ್ಮ ಕೆಲಸವನ್ನು ಮಾಡುವಂಥವ್ರು ಸುಲಭವಾಗಿ ಸಿಗುವಂಥವ್ರನ್ನ ಕೆಲಸಗಾರರನ್ನ ಆಯ್ಕೆ ಮಾಡಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರು ಗೋಟಾಕ್ಬಿಡಿ ಯಾರು ಉಳಿದ ಉಳಿದ್ಮೇಲೆ ಅವ್ರು ಪಟ್ಟಿ ನೋಡಿ ಯಾರ್ಯಾರಿದ್ದಾರೆ ಅಂತ ಅಲ್ಲಿ ಪಕ್ಷ ನೋಡ್ಬೇಡಿ ವ್ಯಕ್ತಿ ನೋಡಿ ವ್ಯಕ್ತಿಗತವಾಗಿ ಮತವನ್ನ ಹಾಕಿ ಆಗ ಮಾತ್ರ ನಮ್ಮ ವಿಧಾನಸೌಧದಲ್ಲಿ ಯೋಗ್ಯರು ಕೂರ್ತಾರೆ ನರೇಂದ್ರ ಮೋದಿ ಒಳ್ಳೆಯವರು ಅಂದ್ಬಿಟ್ಟು ಬಿಜೆಪಿ ಸರಿ ಇಲ್ದ ಕ್ಯಾಂಡಿಡೇಟ್ ಅದೇನು ಮಾಡಿರಿ ಹೌದು ಹಾಕೋಕ್ಕಾಗಲ್ಲ ಅಲ್ಲಿ ಡಿ ಕೆ ಶಿವಕುಮಾರ್ ಜೈಲ್ಗೆ ಹೋಗಿ ಬಂದ್ರು ಅಂದ್ಬಿಟ್ಟು ಯಾರೋ ಒಳ್ಳೆ ಕ್ಯಾಂಡಿಡೇಟ್ ಕಾಂಗ್ರೆಸ್ ಓಟ್ ಹೌದು ಹಾಕಿ ಕುಮಾರಸ್ವಾಮಿ ಬರೀ ರೈತರ ಸಾಲ ಮನ್ನಾ ಅಂತಾರೆ ಅಂತ ಅಂದ್ಬಿಟ್ಟು ಯಾರು ಒಳ್ಳೆ ಒಳ್ಳೆಯದು ಹಾಕ್ತಿರಕ್ಕಾಗತ್ತ ಹಾಗಾಗಿ ಕ್ಯಾಂಡಿಡೇಟ್ ನೋಡಿ ಕ್ಯಾಂಡಿಡೇಟ್ ನೋಡಿ ಓಟ್ ಮಾಡಿ ಒಳ್ಳೇದಾಗಲಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ